ಬಂದರು ಬಂದರು ಕಣ್ಣು ಮುಚ್ಚಿರಿ. ಗುಡ್ ನ್ಯೂಸ್, ಸರ್ಪ್ರೈಸ್. ಹೌದು, ಹಿಂಗೆ ನೋಡ್ರಿ, ಇಷ್ಟೊತ್ತದ ಇವ್ರು ಖುಷಿ ನೋಡ್ರಿ. ನಮ್ಮ ಕಡೆ ಚೆಂದ ಮಾಡ್ಯಾರ ಎರಡು ಹಾರ್ಟ್. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ. ನಾವೂ ಆರಾಮದೀವಿ ರೀ. ಬರೀ ಇವತ್ತಿನ ಲಾಗು ಮಾರ್ನಿಂಗಲ್ಲಿ ಚಾಲು ಮಾಡಕತ್ತೀನಿ. ಟೈಮ್ ಆಗಿತ್ತು, 6 ಗಂಟೆ ಆಗಿರಲಿಲ್ಲ, 5:30 ಮೇಲೆ ಆಗಿತ್ತು. ಹೊರಗಡೆ ನೋಡ್ತಿರ್ಬೋದು ಎಷ್ಟು ಕತ್ಲಾಯಿತು ಅಂತೇಳಿ. 5:30 ಹೆಚ್ಚಾಗ್ಬಿಟ್ಟಿತ್ತು ಇವತ್ತು, ಗೊತ್ತಿಲ್ಲ. ಅದು ನಿದ್ದೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಹೇಳೋ ಇದನ್ನು ಆಗ್ತಿಲ್ಲ. ಲೇಟಾಗಿ ಮಲ್ಕೊಂಡ್ರು ಒಂದೊಂದ್ಸರಿ ಬೇಗನೆ ಹೆಚ್ಚರಾಗ್ಬಿಡ್ತೈತಿ, ಒಂದೊಂದ್ಸರಿ ಬೇಗ ಮಲ್ಕೊಂಡ್ರು ಲೇಟಾಗಿ ಹೆಚ್ಚರಾಗುತ್ತೆ. ಆ ಥರ ಹಂಗಾಗತ್ತೈತೆ. ಹಂಗೆ ಇವತ್ತು 5:30 ಹೆಚ್ಚರಾಗಿದ್ದು ವಾಪಸ್ ನಿದ್ದೆನೇ ಹಾ ಬರಲಿಲ್ಲ. ಎಷ್ಟು ಮಲ್ಕೊಂಡ್ರು ಹಂಗಾಗಿ ಬೇಡ ಬಿಡಿ ಸರಿ ಎದ್ದ ಬಿಡೋಣ ಅಂದ್ಕೊಂಡು ಎದ್ದು ಇವತ್ತು ಅರ್ಲಿ ಮಾರ್ನಿಂಗಿಂದ ಲಾಗ್ ಶುರು ಮಾಡ್ಕೊಳಕತ್ತೀನಿ. ಬರ್ರಿ, ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಇವರಿಬ್ಬರೂ ನನ್ನ ಜೊತೆಗೆ ಇದ್ದಾರೆ ಇವತ್ತು, 5:30 ಎದ್ದಾರೆ. ವಾಪಸ್ ಮಲ್ಕೊಳ್ರಿ ಅಂದ್ರೆ ಮಲ್ಕೊಳ್ರಿ, ಅಷ್ಟು ಚಳಿ ಇರ್ತೈತಿ ಹೇಳ್ತೀನಿ ರೀ. ಅದ್ರಾಗ ನನ್ನ ಹಿಂದೆ ಎದ್ದೇಳ್ತಾರೆ. ಆದರೆ ಮನ್ವಿತ್ ಹಂಗಲ್ಲ, ತನ್ಮಯ್ ಮಾತ್ರ ಯಾವಾಗಲೂ ನನ್ನ ಜೊತೆನೇ ಎದ್ದೇಳ್ತಾನೆ. ಇವತ್ತು ಮನ್ವಿತ್ಗೆ ನಿನ್ನೆ ನಾನು ನಮ್ಮ ಮನೆ ಟಿ ವಿ ಕೆಟ್ಟಿರೋದಕ್ಕೆ ಈಗ 8:09 ಮಗಿಸ್ಬಿಡ್ತೀನಿ. ಹೋಮ್ವರ್ಕ್ ಮುಗಿಸಿ ಊಟ ಮಾಡಿಸಿ ಮಗಿಸ್ಬಿಡ್ತೀನಿ. ಹಾಗಾಗಿ ಬೇ ಮಲ್ಕೊಂಡು ಬೇಗ ಎಚ್ಚರಾಗೈತೆ ಅವನಿಗೆ ಮನ್ವಿತ್ಗೆ. ಅದು ತನ್ಮಯನ ಮಾಮೂಲಿ, ಯಾವಾಗಲೂ ನಾ ಹೆಂಗೆ ಹೇಳ್ತೀನಿ, ನನ್ನ ಜೊತೆ ನಾ ಒಂದು ರೂಟೀನ್ ಚಾಲುವಾಗೋದು. ನೋಡ್ತಿರ್ಬೋದು ಈಗ 6:05 ಆಗೈತಿ, ಅಲ್ಲೇ ಬಿಟ್ಟಿದ್ದೆ ಹಾಸಿಗೆ ಒಳಗನ ಎದ್ದೇಳ್ಬೇಡ್ರಿ ರೀ ಅಂತೇಳಿ. ಯಾಕಂದ್ರೆ ಫುಲ್ಲು ಕೋಲ್ಡ್, ಹೊರಗಡೆನೂ ಕಾಲು ಹಿಡಿಸ್ಕೊಡಲ್ಲ, ಹಂಗೆ ತಂಪು ಜುನು ಜುನು ಅಂತಿರ್ತಾವೆ ಕಲ್ಲು. ಹೊರಗಡೆ ಮಂಜು ಅದೆಲ್ಲ ಇರ್ತೈತಿ, ಮೊದಲ ನೆಗಡಿ ಅದೆಲ್ಲ ಆಗುತ್ತಾ ಬೇಡಪ್ಪ ಅಂತೇಳಿ ಅಲ್ಲೇ ಬಿಟ್ಟಿದ್ದೆ. ನಾನು ಅಡುಗೆ ಮನೆನ ಮತ್ತು ರೂಮ್ನಷ್ಟ ಸ್ವಚ್ಛ ಮಾಡಿಕೊಂಡು ನಾನು ಅಡುಗೆ ಮಾಡಾಕತ್ತೀನಿ ರೀ. ಇವತ್ತು ಮನ್ವಿತಿನ ಬಾಕ್ಸಿಗೆ ಚಪಾತಿ ಮತ್ತು ಬೀನ್ಸ್ ಪಲ್ಯ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿ ಬೀನ್ಸ್ನ ರಾತ್ರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅವನ್ನ ಈಗ ಹುರಿದಿಟ್ಕೊಂಡಿನಿ ರೀ. ಚಪಾತಿ ಹಿಟ್ಟನ್ನು ಕಲಿಸಿಟ್ಟೀನಿ. ಹಾಗೆ ಎಲ್ಲರೂ ಸುಮಾರು ಜನ ಕೇಳಿದ್ರಿ ಮೊನ್ನೆ, ನಮ್ಮ ತಂಗಿ ಬಂದಿದ್ಲಲ್ಲ ಊರಿಗೆ, ಅವಾಗ ಅವಳು ಇದು ನರ್ಸಿಂಗ್ ಓದಾಕತ್ತೆ ಅಂತ ಹೇಳಿದ್ದೆ ನಾನು ಲಾಗೊಳಗೆ. ಭಾಳ ಜನ ಅದನ್ನ ಕೇಳಿರಿ, ಅದ್ರ ಬಗ್ಗೆ ಮಾಹಿತಿ ಕೇಳಿರಿ, ಹೆಂಗೆ ಕರೆಸ್ಪಾಂಡಿಂಗ್ ಮಾಡ್ಯಾರೋ ಇಲ್ಲ ರೆಗ್ಯುಲರ್ ಅದು ಯಾವ ಥರ ಸ್ವಲ್ಪ ಹೇಳ್ರಿ ಅಂತೇಳಿ. ನನಗೆ ಗೊತ್ತಿರೋ ಹಂಗೆ ಅವಳಿಗೆ ಮದುವೆ ಆಗಿ ಹೋದ್ಲಲ್ಲ ಗಂಡನ ಮನೆಗೆ, ಆವಾಗ ನಾನು ಅದೇ ವರ್ಷನ ಅವಳಿಗೆ ಅಡ್ಮಿಷನ್ ಮಾಡಿಸಿದ್ದು. ಆ್ಯಕ್ಚುಲಿ ನನ್ನ ತಂಗಿದು ಬಿ ಕಾಮ್ ಡಿಗ್ರಿ ಕಂಪ್ಲೀಟ್ ಆಗೈತೆ, ಆದರೂ ಕೂಡ ಅವಳಿಗೆ ನರ್ಸಿಂಗ್ ಮಾಡೋ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಅವ್ರ ಮನೆಯಾಗ ಕಲಿಸ್ತೀನಿ ಅಂತ ಹೇಳಿದರು, ಅಡ್ಮಿಷನ್ ಸತೆ ಮಾಡಿಸಿದ್ರು. ಅವಳು 1 ವರ್ಷ ಪೂರ್ತಿ ರೆಗ್ಯುಲರ ಇಲ್ಲ ರೀ, ಹೋಗಿದ್ಲು. ಅದಾದ ನೆಕ್ಸ್ಟ್ ಅವಳು ಪ್ರೆಗ್ನೆಂಟ್ ಆದಮೇಲೆ ಒಂದು ಅವಾಗೂ ಒಂದು 4 to 5 months ಆಗೋವರೆಗೂ ಹೋಗಿದ್ದಾಳೆ ರೆಗ್ಯುಲರು. ಆಮೇಲೆ ಡೆಲಿವರಿ ಟೈಮ್ ಅವಾಗೆಲ್ಲ ಬಿಟ್ಲು, ಆದರೆ ಫಸ್ಟ್ ಇಯರ್ ಮಾತ್ರ ರೆಗ್ಯುಲರ್ ಹೋಗಿದ್ಲು. ಅದು ಎಕ್ಸಾಮ್ ಬರೆದು ಆಮೇಲೆ ಸೆಕೆಂಡ್ ಇಯರ್ಗೆ ಆಗಲಿಲ್ಲಲ್ಲ, ಮಗು ಹುಟ್ಟಿತ್ತು ಆಲ್ರೆಡಿ. ಆವಾಗ ಒಂದು ನಮ್ಮ ಕೃಷ್ಣ ಒಂದು 4 ತಿಂಗಳದ್ದೇನು ಇರಬೇಕು, 4 ಅಥವಾ 5 ತಿಂಗಳದ್ದು ಇರಬೇಕು. ಆವಾಗ ಅವ್ರ ಅತ್ತೆಗೆ ಕರ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಬಂದಳು, ಮನೆಯೆಲ್ಲ ಕುತ್ಕೊಂಡು ಓದಿ 2ನೇ ವರ್ಷದ್ದು. 3ನೇ ವರ್ಷದ್ದು ಮತ್ತು ಈ ಥರ ಎಲ್ಲ ಆದಾಗ ಇದು ಕೊಡ್ತಾರೆ ಅನ್ಸುತ್ತೆ, ರೆಗ್ಯುಲರ್ ಇಲ್ಲ ಅಂದರೆ ಅಟ್ಲೀಸ್ಟ್ ಮನೆಗೆ ಕೂತು ಓದಿ ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಡ್ತಾರೆ ಅನಿಸ್ತೈತಿ. 2ನೇ ವರ್ಷದ ಹಂಗಾಯ್ತು. ಈ ಸರಿ 3ನೇ ವರ್ಷ, ಈ ವರ್ಷ ಕೂಡ ಕೃಷ್ಣನ ಮನೆಗೆ ಬಿಟ್ಟು ಹೋಗಿ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗೋಕೆ ಆಗಿಲ್ಲ ಆಕೆಗೆ. ಹಾಗಾಗಿ ಈ ಸರಿ ಕೂಡ ಏನದು ಡೈರೆಕ್ಟ್ ಎಕ್ಸಾಮ ತೊಗೊಳಕತ್ತಾಳೆ. ಈಗ ನೆಕ್ಸ್ಟ್ ಮಂತ್ December 1st week ಹಿಂಗಿರ್ಬೇಕು ರೀ ಜೆ ಎನ್ ಎಮ್ ನರ್ಸಿಂಗ್ ಎಕ್ಸಾಮು. ಲಾಸ್ಟ್ ಇಯರ್, ಇದೊಂದು ವರ್ಷ ಆದರೆ ಮುಗೀತು. ಕೇಳಿದ್ರು ಅಂತೇಳಿ ಹೇಳಾಕತ್ತೀನಿ ಎಷ್ಟು ಜನಕ್ಕೆ. ಕರೆಸ್ಪಾಂಡಿಂಗ್ ಬರುತ್ತಂತೆ, ಆದರೆ ನಾವು ಇವಳಿಗೆ ನಾವು ಮಾಡಿಸಿದ್ದು ರೆಗ್ಯುಲರೇ ಇತ್ತು ಅಡ್ಮಿಷನ್ ಮಾಡಿಸ್ದಾಗ ಮಾತ್ರ. ಈ ಥರ ನಡುವ ಮಗು ಹುಟ್ಟಿರೋದ್ರಿಂದ ಈ ಥರ ಡೈರೆಕ್ಟ್ 2 ವರ್ಷದ್ದು ಡೈರೆಕ್ಟ್ ಎಕ್ಸಾಮ್ ಬರ್ಕೊಂಡ್ಳು, ಓದಿ ಮನೆಗೆ ಓದ್ಕೊಂಡು. ಆದರೆ ಪ್ರಾಕ್ಟಿಕಲಿಗೆ ಮಾತ್ರ ಹೋಗಬೇಕಾಗಿರ್ತೈತಿ. ಹೋಗಿ ಅದು ಅವಳು ಇನ್ನೊಂದು 2 ದಿನ ಇದ್ದಿದ್ರೆ ಹೆಚ್ಚಿಗೆ ಮಾಹಿತಿ ಆಕೆ ಕಡೆಯಿಂದ ಹೇಳಿಸ್ತಿದ್ದೆ. ಹೋಗಿಬಿಟ್ಲು ನಂಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅಂತ ಇಷ್ಟು ನಂಗೆ ಗೊತ್ತು ಅವಳ ಬಗ್ಗೆ, ಎಜುಕೇಷನ್ ಬಗ್ಗೆ ಇದು. ಹಾಗಾಗಿ ಹಾಗೆ ಬರೀ ಈಗ ಕೇಳಿದ್ರಂತ ಕ್ಲಾರಿಟಿ ಕೊಟ್ಟೆ. ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಿರ್ತೈತಿ, ಸುಮಾರು ಜನ ಏನೋ ಮಾಡಬೇಕಂತಿರ್ತಾರೆ ಈ ಥರ ಕೋರ್ಸ್ನ. ಅದು ಕರೆಸ್ಪಾಂಡಿಂಗ್ ಮಾಡೋಕ್ಕೆ ಬರುತ್ತಾ ಇಲ್ಲ, ರೆಗ್ಯುಲರ್ ಇರಬೇಕಾ, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಮೇನಾಗಿ ಈ ಹೆಣ್ಮಕ್ಳಿಗೆ ಈ ಥರ ಗಂಡು ಮನೆಗೆ ಹೋದ್ಮೇಲೆ ಮುಗೀತು, ಕಾಲೇಜ್ ಹಚ್ಚಿಬಿಟ್ರೆ ಮಗು ಸಂಸಾರ ಅದು ಇದು ಅಂತೇಳಿ ತೊಂದರೆ ಎಲ್ಲ ನಡು ಬರ್ತಾವೆ. ಹಾಗಿದ್ದಾಗ ಏನು ಮಾಡ್ಬೇಕಂತ ಗೊತ್ತಾಕಿರಲ್ಲ. ಹಾಗಾಗಿ ಕೇಳಿರ್ತೀರಿ, ನಾನು ಹಂಗೆ ನಂಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳೇನು ರೀ. ಇಷ್ಟಂತ ಅಕ್ಕಿದು ಎಜುಕೇಷನ್ ಬಗ್ಗೆ ಆಯಿತು, ಮುಗೀತು. ಆಮೇಲೆ ಈಗ ಹಾಸ್ಪಿಟ್ಲಿಗೆ ಮಾಮೂಲಿ ನರ್ಸಿಂಗ್ ಮುಗಿದ್ಬಿಟ್ಲೇ ಇದೇ ಇರುತ್ತೆ. ಗೌರ್ಮೆಂಟಿಗೆ ಆಗದೇ ಇದ್ದರೂ ಅಟ್ಲೀಸ್ಟ್ ಪ್ರೈವೇಟ್ ಒಳಗಾದರೂ ಆರಾಮ ಹೋಗಿ ಜಾಬ್ ಮಾಡ್ಬೋದು. ನರ್ಸಿಂಗ್ ಓದೋರಿಗೆ ಮಾತ್ರ ಒಳ್ಳೊಳ್ಳೆ ಅವಕಾಶ ಇರ್ತವೆ, ಯಾಕಂದರೆ ಈಗ ಹಾಸ್ಪಿಟ್ಲ ಹಂಗೆ ಇರ್ತವೆ. ಜೊತೆಗೆ
ಕಾಯಿಲೆಗಳು ಅಂತಿಂತ ಬರ್ತಿರ್ತಾವೆ. ಎನಿ ಟೈಮ್ ಜಾಬ್ ಸಿಗುತ್ತಪ್ಪ ಅಂತ ಒಂದೊಂದು ನಂಬೋದಂದ್ರೆ ನರ್ಸಿಂಗ್ ಮಾತ್ರ. ಇದು ನಂದ ಸ್ವಂತ ಅನುಭವ ಹೇಳಾಕತ್ತೀನಿ, ನನ್ನ ಒಪಿನಿಯನ್ ಅಷ್ಟೇ. ಎಲ್ಲರೂ ಹಿಂಗೆ ಇರುತ್ತಂತ ಅಲ್ಲ, ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ಯಾವ ಫೀಲ್ಡ್ ಚಲೋ ಅಂತೇಳಿ ಓದಿ ಮುಗಿದ್ಬಿಟ್ಲೆ ನಾವು ಜಾಬ್ ಮಾಡ್ತೀವಪ್ಪ, ಅಟ್ಲೀಸ್ಟ್ ಪ್ರೈವೇಟ್ ಒಳಗಾದರೂ ನಮ್ಮದು ಒಂದು ನಮ್ಮ ಜೀವನ ನಡ್ಸ್ಕೊಂಡು ಹೋಗೋಷ್ಟು ನಾವು ದುಡಿತೀವಿ ಅನ್ನೋದು ಒಂದು ಫೀಲ್ಡ್ ಯಾವ್ದಂತ ಇದ್ರೆ ನಿಮ್ಗೆ ಯಾವ್ದನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ. ನನಗಂತ ನರ್ಸಿಂಗ್ ಅಂತ ಅನಿಸ್ತೈತಿ. ಹಾಗೆ ನಿಮ್ಗೆ ಗೊತ್ತಿರಂಗ ನಮ್ಮ ದೊಡ್ಡಕ್ಕನ ನರ್ಸಿಂಗ್ ಜಿ ಎನ್ ಮಾಡ್ದಕ್ಕಿ ಒಂದು ಸ್ವಲ್ಪ ವರ್ಷ ಮಾಡಿದ್ಲು ಜಾಬ್ ಮಾಡಿದ್ಲು. ಈ ಸದ್ಯಕ್ಕೆ ಅವ್ರ ಮನೆಯಾಗನ ಸ್ವಂತ ಏನದು ಹೈನಾ ಅದೆಲ್ಲ ಬಿಸ್ನೆಸ್ ಐತ್ರಿ, ಹಾಗಾಗಿ ಬಿಟ್ಟಾಳೆ ಈಗ ನಮ್ಮ ಪ್ರೀತಮ್ಮ ಹುಟ್ಟಿದ್ಮೇಲೆ. ಹಾಗಾಗಿ ಈಕೆಗೆ ಅದೇ ಇಂಟ್ರೆಸ್ಟ್ ಇತ್ತು, ಸೊ ನಾನು ನರ್ಸಿಂಗ ಮಾಡ್ಕೊಂಡ್ಳು. ಈಗ ನಮ್ಮದು ಅಡುಗೆ ಎಲ್ಲ ಮುಗೀತು. ಇಷ್ಟು ಮಾತಾಡಲೆ ನಂದು ಬೆಳಗಿಂದು ಬಾಕ್ಸ್ ನಾಷ್ಟ ಎಲ್ಲ ರೆಡಿನ ಆಗೋಯಿತು. ಹಾಗೆ ಮತ್ತೇನಪ್ಪ ಮತ್ತೆ ಹಿಂಗೆ ಕೇಳಿದ್ರು ಕ್ವಶನ್ ಅಂದ್ರೆ, ಹಾಂ ಈ ಟಾಪಿಕ್ ಮನೆ ಟಾಪಿಕ್ ಇಟ್ಕೊಂಡು ಹಾಗೆ ಹಿಂಗೆ ಅಂತೇಳಿ ಏನೇನೋ ಕಮೆಂಟ್ ಹಾಕಾಕತ್ತಾರೆ ವಿಚಿತ್ರ ವಿಚಿತ್ರ ಆಗಿ. ನಂಗೆ ಅದೇನು ಬೇಜಾರಾಗೋದಿಲ್ಲ, ಯಾಕಂದರೆ ಇಲ್ಲಿ ನಾವು ಅನುಭವಿಸ್ತಿರೋರು ನಾವು. ನೀವೇನೋ ಅನ್ಕೋತೀರಿ ವೀಡಿಯೋಸೊಳಗೆ ಏನೋ ಒಂದು ಮಾಡ್ತಾರೆ, ಏನೋ ಒಂದು ಹಾಕ್ತಾರೆ, ಸುಳ್ಳು ಹಾಕ್ತಾರೆ ಸುಳ್ಳು ಹಾಕ್ತಾರೆ ಅಂತೇಳಿ. ನಿಜ ಹೇಳ್ತೀನಿ, ಸುಳ್ಳು ಸುಮ್ಮ ಸುಮ್ಮನೆ ಮನೆಯೊಳಗೆ ಈ ಥರ ಆಗಾಕತ್ತೈತಿ ಅಂತೇಳಿ ಸುಳ್ಳೊಂದು ಸುಳ್ಳೊಂದು ಈ ಥರ ಏನದು ಬ್ಯಾ ನಮ್ಮ ಬಗ್ಗೆ ನಾವು ಏನಾದರೂ ನಮ್ಮ ಮನೆ ಬಗ್ಗೆ ನಮ್ಮ ಇದ್ರ ಬಗ್ಗೆ ಕೆಟ್ಟದಾಗಿ ಹೇಳೋಕೆ ನಮಗೇನು ತಲೆ ಸರಿ ಇಲ್ಲ ಅಂತ ಅಲ್ಲ, ಇರೋದನ್ನು ಹೇಳ್ಕೊಂಡಿರ್ತೀವಿ. ಆದರೆ ಅದನ್ನು ನೀವು ಹೆಂಗೆ ತೊಗೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಬರೀ ಈಗ ನಂದು ಎಲ್ಲ ಮಾಡಿದ್ದು ಆಯಿತು. ಹಾಗೆ ತಿನ್ನೋಕೆ ಅವ್ರಿಗೆ ಸ್ವಲ್ಪ ಬಿಸಿ ಬಿಸಿ ಅವಲಕ್ಕಿ ಮಾಡಿದೆ. ಇವತ್ತು ಅವಲಕ್ಕಿನ ಕೂಡ ಫುಲ್ಲು ಸ್ಪೆಷಲ್ ಆಗ್ಯಾವೆ, ಯಾಕಂದ್ರೆ ಮಾಡ್ತಾ ಮಾಡ್ತಾ ನಾನು ಹಸಿ ಮುಚ್ಚಿಕಾಯಿ ಕಟ್ ಮಾಡ್ಕೊಂಡು ಮರ್ತು ಬಿಟ್ಟೆ ಅರ್ಜೆಂಟ್ ಒಳಗೆ. ಹಾಗಾಗಿ ಖಾರಪುಡಿ ಹಾಕಿದೆ, ಅದು ಹೆಂಗೆ ಆಯ್ತು ಗೊತ್ತ್ರಿ, ಹುಳಿ ಆದಮೇಲೆ ಅದು ಖಾರಪುಡಿ ಹಾಕಿದೆ. ಹಾಕಿ ಅವಲಕ್ಕಿನ ಹೆಂಗೆ ಮಾಮೂಲಿ ಮಾಡ್ತೀವಲ್ಲ ಅದೇ ಥರ ಮಾಡುವಾಗ ನಾವು ಹುಳಿ ಸ್ವಲ್ಪ ಜಾಸ್ತಿ ಮಾಡಿದೆ. ಅದರೊಳಗೆ ಹಾಕಿ ಈ ಥರ ಗೊಜ್ಜು ಅವಲಕ್ಕಿ ಅಂತ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ, ಅದರೊಳಗೆ ಹಾಕಿ ಅವಲಕ್ಕಿನ ತೋಶಿ ಹಾಕಿ ಪೂರ್ತಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಹೊತ್ತು ಬಾಳತ್ವರ್ಗಿ ಒಂದು ಫ್ರೈ ಮಾಡ್ದಂಗೆ ಮಾಡಿದ್ರೆ ಸ್ವಲ್ಪ ಸೇಮ್ ಟು ಸೇಮ್ ಗೊಜ್ಜು ಅವಲಕ್ಕಿ ಬಂದಂಗೆ ಆಯಿತು. ನೋಡ್ತಿರ್ಬೋದು ನೀವು ಗೊಜ್ಜು ಅವಲಕ್ಕಿಗೆ ಸ್ವಲ್ಪ ತರಿತರಿಯಾಗಿ ರುಬ್ಬುತ್ತಾರೆ ಅವಲಕ್ಕಿನ, ಆದರೆ ಹಂಗೇನಿಲ್ಲ. ನಾನು ಮಾಡ್ತಾ ಮಾಡ್ತಾ ಇದು ಸ್ವಲ್ಪ ಬೇರೆ ಥರ ಬಂತು, ಅದ್ರ ರುಚಿ ಮಾತ್ರ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಗೊಜ್ಜು ಅವಲಕ್ಕಿಗೆ ಹುಳಿ ಹಾಕ್ತಾರೆ ಹುಣಸೆ ಹುಳಿ, ನಾನು ಮಾಮೂಲಿ ಮಾಡೋಂಗೆ ಮಾಡಿದೆ. ಅದು ಬರ್ತಾ ಒಂದು ಸ್ವಲ್ಪ ಬೇರೆ ಹಾಕಿದ್ನೆಲ್ಲ ಅದೊಂಥರ ಚೇಂಜ್ ಆಯಿತು, ರುಚಿನೂ ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು, ಭಾರಿ ರುಚಿಯಾಗಿದ್ದು. ಮಾಮೂಲಿ ತಿನ್ನೋಕ್ಕಿಂತ ಇದೊಂಥರ ಹೊಸ ರುಚಿ ಅನ್ನಿಸ್ತು. ತನ್ನ ಮನೆ ಇದೇನು ಹೊಸ ಅವಲಕ್ಕಿ ಮಮ್ಮಿ, ಇದೇನು ಹೊಸ ಅವಲಕ್ಕಿ ಅಂತೇಳಿ ಒಂದು ಅವಳು ಒಂದು ಅವಲಕ್ಕಿ ಒಂದು ಅವಲಕ್ಕಿ ಅಂಟಿದ್ದಿಲ್ಲರಿ, ಅಷ್ಟು ಮಸ್ತಾಗಿತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಮಣ್ಣು ನಾಟಿಸ ತೋಲಲ್ಲ. ಈಗ ಅಡುಗೆ ಮಾಡಾಕತ್ತಿದ್ದೆ ಯಜಮಾನ್ರು ಈಗ ಬಂದ್ರು, ಬಿಸಿ ಬಿಸಿ ರೊಟ್ಟಿ ಮಾಡೇನಿ. ಇದಕ್ಕೆ ಈಗ ನಾನು ಪಲ್ಯ ಮಾಡಾಕತ್ತೀನಿ. ಪಲ್ಯಕ್ಕೆ ಗಜ್ಜರಿ ಮತ್ತು ಬೀನ್ಸ್ನ ಎರಡು ಮಿಕ್ಸ್ ಮಾಡಿ ಹುರಿದಿನ್ರಿ. ಈಗ ಹುರಿದು ಅದನ್ನ ಪಲ್ಯ ಮಾಡಬೇಕು. ಪಲ್ಯ ಮಾಡಾಕ ಎಣ್ಣೆ ಖಾಲಿಯಾಗಿತ್ತು, ಎಣ್ಣೆನ ಹಾಕ್ಕೊಂಡು ಬೆಳಿಗ್ಗೆ ಗಡಿಬಿಡಿ ಒಳಗೆ ಇಂಥವೆಲ್ಲ ಮಾಡ್ಕೊಳಕ್ಕಾಗಲ್ರಿ ಮನೆಗೆ ಸ್ಕೂಲ್ ಕಳಿಸುವಾಗ. ಹಂಗಾಗಿ ಇದಕ್ಕೇನು ಇಟ್ಕೊಳ್ತೀಯ ಬೇಡ ಹಾಕ್ನೆ ಹೆಲ್ಪ್ ಮಾಡ್ತೀನಿ ಕೂಡ ಬೇಕಾಗಿಲ್ಲ ನಾ ಮಾಡ್ಕೊಳ್ತೀನಿ ನಿಮ್ಗೆ ಹಚ್ಚಿರೋಳು ಎರಡೆರಡು ಮಾಡ್ತೀನಿ. ಹೌದು ಪೈಕಿ ಮೂರು ಮೂರು ಮಾಡ್ತಾಳೆ. ಹ್ಞೂ ನೋಡಿ ಹೆಂಗೆ ಇದ್ರದ್ದು ಹೋಗ್ಬಿಟ್ಟಿದ್ ನೋಡ್ರಿ ಅದು ಇಲ್ಲೇ ಪಟಪಟ ಬಾಂಡೆ ತಿಕ್ಕೋಳ ಹೋಗಿ ಇರ್ತದೆ ಅಲ್ಲೇ ಹೋಗಿರ್ತೈತಿ, ಮತ್ತೆ ಎಲ್ಲಿ ಹೋಗಲ್ಲ ಅವು ಸಾಮಾನು ಕಳೆದ ಅಲ್ಲೇ ಬಗ್ಗಟ್ರದಾಗ. ಮೊನ್ನೆ ಅವಾಗ ಹಚ್ಚಿದ್ರೆ ಬಾಂಡೆ ತಗೋಕ ಅವ್ರು ಹೋಗಿದಾರ ನೋಡಿ ಮತ್ತೆ ಇಲ್ಲ ಅವ್ರಿಗೂ ಅವ್ರು ಬರೋಕೆ ಹಚ್ಚಕ್ಕೆ ಮುಂಚೆ ಹೋಗಿದ್ರಿ ನಾನು ಹೋಗ್ತಿದ್ದೆ ಒಮ್ಮೆ. ಹೌದಾ ಅವ್ರು ಬಂದಾಗ ಚಮಚ ಇಟ್ಟಾರ ಅವರು. ಹಾಂ ಚಕ್ಕು ಚಮಚ ಹಾಕ್ಯಾರ ಅವ್ರ ಗಟ್ರದಾಗ. ಹ್ಞೂ ಸರಿ ನೋಡ್ದ ನಾನು ಸಾಕ್ಬಿಡಿ ಮತ್ತೆ ಹಾಕೊಳಕತ್ತ ಸನ್ರಿಚ್ ತರೋರು ಪ್ರತಿ ಸಲ ಸನ್ರಿಚ್ ತಂದ್ರೆ ಜಮೀನಿ ಅಂತ ಜಮೀನಿ ತಗೊಂಬಂದಾರೆ ಅದು ಚಲೋ ಅಲ್ಲ ಮತ್ತೆ ಜಮೀನಿ ಇದೇ ಅಷ್ಟಿದೆ ಇಲ್ಲ ಸನ್ರಿಚ್ ಬಹಳ ಚಲೋ ಇರತ್ತ. ಗಜ್ಜರಿ ನೋಡ್ದೇನು ಯಾರು ಹೆಚ್ಚಾರ ನೀ ಹೆಚ್ಚಿನ ಇವನು ನಮ್ಮನೆ ಕಮೆಂಟ್ ಮಾಡ್ರಿ ಯಾರು ಹೆಚ್ಚಿರ್ತಾರೆ ಇಂಥವನ್ ಅಂತೇಳಿ. ಹೆಚ್ಚಾರ ಅಂದ್ರೆ ಯಾರು ಹೆಚ್ಚಿರ್ಬೋದು ಈ ಸರಿಯಾಗಿ ಒಂದು ಜೀರಿಗೆ ಸಾಸ್ವಿ ಇವರು ಗುರುವಾರ ಅಲ್ರಿ ಮಾರ್ಕೆಟ್ ಮಾಡ್ಕೊಂಡ್ರೆ ಈಗ ಇನ್ನೂ ಅಲ್ಲೇ ಇಟ್ಟಾರೆ ಮಾರ್ಕೆಟ್ ಮಾಡ್ಕೊಂಡ್ಬಂದಿಲ್ಲ ಅದನ್ನ ತೆಗೆದಿರ್ಬೇಕು ಎಲ್ಲಾನ ಈಗ ಊಟ ಮಾಡಿ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಐತ್ರಿ. ಹ್ಮ್ ಬಿಡುದಿಲ್ರಿ ಮೂರು ಗಂಟೆ ಆಗೈತಿ ಊಟ ಮಾಡಕ್ ನಾಲ್ಕು ಗಂಟೆ ಮಾಡ್ಬೇಕು ಏನಿದ್ರು ಮತ್ತೆ ಉಂಡೆ ತಿಂದೆ ಮಕ್ಕೊಂಡೆ ಏನಾಗಲ್ಲ ಮಕ್ಕೊಂಡ್ಬಿಡು ಬೇಡ ಮಾಡೋದೇನು ಮುಂದೆ ಮುಂದುವರೆಯೋದು ಬೇಡ ಜೀವನದಾಗ ಉಂಡೆ ತಿಂದು ಮಕ್ಕೊಂಬಿಡ
ಅಷ್ಟ ಮಾಡ್ಕೊಂತ ಜೀವನ ಪೂರ್ತಿ. ರೆಡಿ ಆಯ್ತಾ ಪಲ್ಯ? ಹಸಿರು ತಾಳ ತಗೊಂಡಿಲ್ಲ ಯಾಕೆ? ದಪ್ಪ ದಪ್ಪ ರೊಟ್ಟಿ ಮಾಡಲ್ಲ, ಇಳಿಯಂಗಿಲ್ಲ ನಮ್ಮ ಗಂಟೆ ಮೇಲೆ ರೊಟ್ಟಿ ಉಣ್ಬೇಕನ್ನ. ಇದು ಸೌತೆಕಾಯಿ ತಂದಿ ನೋಡಿ, ತಗೊಂಬತ್ತೀನಿ ನಾನು. ಕೊಡು ನಾಳೆ ತಗೊಂಬ. ಊಟ ಮಾಡಿ ಉಪ್ಪಚ್ಚಿ ಕೊಡ್ತೀನಿ ಈಗ, ಹಚ್ಚಗೋಣ ನಾನು. ಇದು ಪಲ್ಯ ಭಾರಿ ಭಾರಿ ಮಸಾಲೆ ಇದೆ, ಕಾಂಬಿನೇಷನ್ ಭಾರಿ. ಇದಕ್ಕಿನ್ನ ಹಂಗೆ ಮೆಹನತಿ ಹಾಕಲಿಲ್ಲ ನಾನು, ಯಾವಾಗಲೂ ಮಾಡೋಕ್ಕಾಗಲಿಲ್ಲ. ಅದನ್ನು ಈ ಥರ ಗ್ರೇವಿ ಥರ ಮಾಡಬಾರ್ದ್ರಿ, ಮದುವೆ ಒಳಗೆ ಮಾಡಿರ್ತಾರಲ್ಲ ಹಂಗೆ ಮಾಡೋದು ಭಾರಿ ಬರ್ತಾರೆ. ಆ ಥರ ಮಾಡಿದ್ರೆ ಇದು ಅಂದಾಗ ಆ ಥರ ಎಲ್ಲದರ ಉಣ್ಬೇಕಾದ್ರೆ ಈ ಥರ ಮಾಡ್ಬೋದು. ಸ್ವಲ್ಪ ಗ್ರೇವಿ ಥರ, ಗ್ರೇವಿನ ಅಲ್ಲ, ಸ್ವಲ್ಪ ಹೆಸರು ಇರುತ್ತೆ ರಸ, ಸಣ್ಣದ ಹೆಸರು ಅಂತಿದ್ದೀರಿ ನಾವು ಇದಕ್ಕೆ ಪಲ್ಯದ ಹೆಸರು. ಬೈದನ್ನು ನೋಡಿ ತಿನ್ರಿ. ಬಿಡು ನೋಡ್ರಿ, ಈಗ ಬಂದಿತ್ತು ಸ್ಕೂಲಿಂದ, ಫ್ರೆಶ್ ಅಪ್ ಐತಿ. ಅಚ್ಚಿ ಪಲ್ಯ ಉಂಡ್ ನಂತರ ಕುರ್ಕುರಿ ತಿನ್ನಕತ್ತೆ ನಾವು. ಓಡೋಗಿ ಅಲೆ ಹೋ, ಎಲ್ಲಿ ತೋರ್ಸಪ್ಪ ನಿನ್ ಕಾಲು. ಈ ಹುಡುಗನಗ ಗೇಟ್ ಬಡ್ಸಿ ಮತ್ತೈತ್ರಿ, ಒಂಚೂರು ಚರ್ಮ ಕಿತ್ತೈತಿ. ತಾನು ತೋರ್ಸಿದ್ನ? ತಾನು ನಿಂತವ ಕೆಲ್ಸ ಇರ್ತಾವ ಬರೇ ಅಲ್ಲಿ. ತಾನು ಈಗ ಹೊರಗಿಂದ ಅಲೆ ಕಸ ಹುಡುಗಿನ್ರಿ, ಒಳಗಿನ ಕಸ ಅನ್ಬೇಕು ಈಗ ಅಂದು. ಹಾಂ ಸರಿ ಅಂದು. ಇವತ್ತು ಬಟ್ಟೆ ಹೋಗುದಿಲ್ಲ ನೋಡ್ರಿ, ಎಲ್ಲ ಖಾಲಿ ಖಾಲಿ ಐತಿ ಬಟ್ಟೆ. ಹಂಗದ ಬಟ್ಟೆ ಹೋಗಿದ್ನಿ ಈಗ ಒಳಗಿನ ಕಸ ಹುಡುಗಿ. ಯಾಕಂದ್ರೆ ರೊಟ್ಟಿ ಮಾಡ್ಕೊಂತ ನಿಂತೆ ಸುಸ್ತಾದಂಗೆ ಆಯ್ತು, ಕಾಲು ನೋವು ಭಾಳ ಬಂದು, ಬೆನ್ನು ಕಾಲು ನೋವು ಹಂಗೆ ಬಂದು ಬಟ್ಟೆ ಹೋಗಿ ಕಾಲೆಲ್ಲ. ಹೋಗಿ ಬಾ ಊಟ ಮಾಡ್ಬಾ, ಆಯ್ತು ಬೇ ಮುಗಿಸಿ ಬಾ ಊಟ ಮಾಡು. ಬಟ್ಟೆ ಹೋಗೋದು ಬಂದೆ, ಒಂದು ಹೊರಗಿನ ಕಸ ಎಲ್ಲ ಅಂದಿನಿ, ಇದೊಂದು ಅನ್ಬೇಕು. ಅದಕ್ಕಿಂತ ಮುಂಚೆ ಇದೆಲ್ಲ ತರಕಾರಿನ ಇವತ್ತು ಗುರುವಾರ ಮಾರ್ಕೆಟ್ ಮಾಡ್ಕೊಂಬಂದು ಹಂಗೆ ಇಟ್ಟಿದ್ರು ಅವರು, ನಾನು ತೆಗೆದಿದ್ದೇ ಇದೆ ಅವನು. ನೋಡೋಣ ಏನೋ ತಂದಾರ ಅಂತೇಳಿ ಎಲ್ಲ ತಂದರಿ. ಇವತ್ತು ಆಲ್ಮೋಸ್ಟ್ ತರಕಾರಿ ಇಲ್ದೇ ಎರಡು ದಿನ ಆಗಿತ್ತು, ಇನ್ನು ತರಕಾರಿ ಏನಿಲ್ಲ. ತರಕಾರಿ ತಂಬರಿ ಎದ್ದಿದ್ದೆ ತೊಗೊಂಬಂದರ. ಇದಿಷ್ಟು ಜೋಡಿಸಿಟ್ಟು ಕಸ ಹುಡುಗಿ ವರ್ಷ ಬಿಡ್ತೀನಿ ತಟ್ಟಾಯಿ ತೋರಿಸಿಲ್ಲೇ ತೋರ್ಸ್. ಯಾಕಂದ್ರೆ ನಾಳೆ ಶುಕ್ರವಾರ ಐತ್ರಿ, ಹಂಗಾಗಿ ಇವತ್ತು ವರ್ಷ ಇಟ್ಕೊಂಬಿಡ್ತೀನಿ ಮನೇನ. ಬೆಳಿಗ್ಗೆ ಎದ್ದು ನೀರು ಒಂದು ಬರ್ತಾವ ಆಗಲ್ಲ ಅವಾಗೆಲ್ಲ ಕೆಲಸ, ಹಂಗಾಗಿ ಇವತ್ತು ವರ್ಷ ಇರ್ತೀನಿ. ಈಗ ಮೊನ್ನೆಯಿಂದ ಈಗ ಚೇಂಜ್ ಮಾಡ್ಕೊಂಡಿದ್ರಿ, ಶುಕ್ರವಾರ ಈ ದಿವಸ ಮುಂಚೆನೇ ಆಗದೇ ಇಲ್ಲ. ಹೊಸದು ಇದು ನೀರು ಬಂದ್ಬಿಡ್ತೈತಿ, ಮನೆಯವ್ರು ಸ್ಕೂಲ್ ರೆಡಿ ಮಾಡೋದ್ಲೇ ನೀರು ಬರ್ತಾವೆ, ನೀರು ಹಿಡಿಯೋದು ಇದು ಮಾಡೋದ್ಲೇ ಅಲ್ಲೇ ಒಂಬತ್ತೊಂಬತ್ತುವರೆ ಆಗೇ ಬಿಡ್ತೈತಿ, ಒಂಬತ್ತುವರೆ ಆಗತ್ತೆ ಕರೆಕ್ಟ್. ಒಂಬತ್ತುವರೆಯಿಂದ ನಾನು ಫ್ರೆಶಪ್ ಆಗಿ ಇದನ್ನೆಲ್ಲ ಒರೆಸ್ಕೊಂಡು ಪೂಜೆನಲ್ಲೇ ಹತ್ತು ಹತ್ತುವರೆ ಆಗ್ಬಿಡ್ತೈತೆ. ಹಾಗೆ ಬೇಡ ಬೇಡ ಅಂದರೆ ಶುಕ್ರವಾರಕ್ಕೆ ಒಂದು ದಿವಸ, ಶುಕ್ರವಾರಕ್ಕೆ ಗುರುವಾರ ಸಂಜೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಉಳ್ಳಾಗಡ್ಡೆ ಭಾಳ ತಂದಾರೆ ಅಕ್ಕ, ಮೊನ್ನೆ ಭಾಳ ಸಣ್ಣ ಸಣ್ಣ ಗಡ್ಡೆ ತಂದಿದ್ರಿ. ಒಂದು ಸ್ವಲ್ಪ ಒಂದು ಎರಡು ಅಡುಗೆ ಮಾಡ್ಕೋಬೇಕನ್ನೋಕ್ಕೆ ಒಂದು ಎಂಟು ಉಳ್ಳಾಗಡ್ಡೆ ಹೆಚ್ಚಬೇಕಾಗಿತ್ತು ನಾ. ಇಟ್ಟೊಂದು 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 ಈ ಸರಿ ಸ್ವಲ್ಪ ಮೀಡಿಯಮ್ ಸೈಜ್ ತಂದ, ಭಾಳ ಎರಡು ಕೆ ಜಿ ತಂದಾರೆ. ಜಾಸ್ತಿ ಜಾಸ್ತಿ ತಂದಿಟ್ರೆ ಈಡಕ್ಕೆ ಅಷ್ಟಕ್ಕೆ ನಮ್ಮ ಮನೆಗೆ ಉಳ್ಳಾಗಡ್ಡೆ ಭಾಳ ಖರ್ಚು ಮಾಡಲ್ರಿ ನಾ. ಭಾಳ ಕಡಿಮೆ ಅಡುಗೆಗೆ ಆಗಲ್ಲ, ಕಡಿಮೆ ಅಂದ್ರೆ ಕ್ವಾಂಟಿಟಿ ಕಡಿಮೆ ಆಗ್ತೀನಿ, ಹೆಚ್ಚು ಆಗಲ್ಲ. ಕೆಲವೊಂದು ಹಾಕ್ಬೇಕಾದ ಅಡುಗೆಗೆ ಹಾಕ್ತೀನಿ ಜಾಸ್ತಿ. ಕೆಲವೊಬ್ರು ಮನ್ಯಾಗ ಹೆವಿ ಹೆವಿ ಉಳ್ಳಾಗಡ್ಡೆ ಹಚ್ಚಿತ್ತಿರ್ತಾರೆ, ನಾ ಹಂಗಿಲ್ರಿ. ಇನ್ನು ಯಜಮಾನ್ರನ್ನ ಬಿಟ್ಟರಷ್ಟು ಸ್ವಲ್ಪ ಅವ್ರು ಜಾಸ್ತಿ ಹಾಕಿರ್ತಾರೆ ಒಳಗಡೆ. ತುಂಬಿತ್ತಿದೆ ಕೆಳಗಿಂಟ್ರೆ ಎರಡು ಕೆ ಜಿ ಬರೋಬ್ಬರಿ. ಮಮ್ಮಿ ತೋರಿಸಲ್ಲೇ ತುಂಬಿತ್ತು. ಹ್ಞೂ ತೋರ್ಸು. ನಿನ್ನೆ ರಾತ್ರಿ ಎಲ್ಲ ತಂದಾರ ಹಸಿಮೆಣ್ಸಿಕಾಯಿ ಬೀನ್ಸ್ ಮತ್ತೆ ತಂದಾರ. ಇವತ್ತು ಹಸಿಮೆಣ್ಸಿಕಾಯಿ ಬೀನ್ಸ್ ಇವ್ ರಾತ್ರಿ ತಂದಿದ್ದೀವಿ, ಈ ತಂದಿದ್ದು ರಾತ್ರಿ ತಂದಿದ್ದು ಬೀನ್ಸ್ ಪಲ್ಯ ಮಾಡಿದ್ನಲ್ಲ, ಈಗ ಒಳ್ಳೆ ಫ್ರೆಶ್ ಎಳೆಯೋದಂತೆ ತಂದಾರ. ಮನು ಬಾಕ್ಸಿಗಿಂತ ಫ್ರೈಡ್ ರೈಸು ಇಂಥದ್ದು ಏನಾರು ಮಾಡೋಕ್ಕೆ ಬರ್ತಾವಂತೇಳಿ ನೋಡ್ರಿ. ಹೊತ್ತು ಮುಳುಗಾಗಲೇ ಟೈಮ್ ಆಗೈತಿ, ಕರೆಕ್ಟ್ ಆರೂವರೆ ಆರೂವರೆ ಆಯಿತು. ಇಷ್ಟು ಸ್ವಚ್ಛಕ್ಕೆ ವರ್ಷಕ್ಕೆ ಬಂದೆ, ಮನೆಯೆಲ್ಲ ಸ್ವಚ್ಛ ಆಯಿತು, ಸಮಾಧಾನ ಆತ್ರಿ. ಇವರು ಹೊರಗೆ ಅದ್ದಾಡಿ ಅದ್ದಾಡಿ ಇವನ್ನೆಲ್ಲ ಮಣ್ಣು ಮಣ್ಣು ಆಗ್ಬಿಟ್ಟಿರ್ತಾವೆ. ಚಾಪಿ ಆಸ್ತಿವಲ್ಲ ರೀ, ಚಾಪಿಗೆ ಹಿಂಗತೆ ಹಿಂಗೆ ಹಿಟ್ಟಿಟ್ಟು ಸಣ್ಣಂದು ತುಳು ಒಂದು ಮಣ್ಣು ಮಣ್ಣು ಹತ್ತಿರ್ತೈತಿ, ಅಷ್ಟು ಧೂಳಾಗಿರ್ತೈತಿ. ಯಾಕಂದ್ರೆ ರೋಡಿಗೆ ಇರೋದ್ರಿಂದ ಮನೆ ಸಿಕ್ಕಾಬಡೆ ಧೂಳಾಗತ್ತೆ, ದಿನ ಒರೆಸಿದ್ರೆ ಕಡಿಮೆನ. ಮೊದಲು ದಿನ ಒರೆಸಿದ್ ನಾನು, ಈಗೀಗ ನಂಗೆ ಬ್ಯಾಕ್ ಪೇನ್ ಜಗ್ಗ ಬರಾಗತ್ತೈತೆ ರೀ, ಏನೊಂದು ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಎರಡು ದಿನಕ್ಕೊಮ್ಮೆ ಇಲ್ಲ ವಾರ ದಿವಸ ಹಿಂಗೆ ಒರೆಸ್ತೀನಿ. ಈಗ ನೋಡ್ರಿ ಅಷ್ಟು ತಳ ತಳ ಫಳ ಫಳ ಆಗ್ತೈತಿ. ಇವತ್ತು ಸ್ಪೆಷಲ್ ಆಗಿ ಒರ್ಸಿನಿ ಏನಪ್ಪ ಅಂದ್ರೆ, ಇವತ್ತು ಮಾಪ್ ತೊಗೊಂಡು ಒರೆಸ್ಲಿಲ್ರಿ, ಕುತ್ಕೊಂಡು ನಾವು ಹಳ್ಳಿ ಕಡೆ ಎಲ್ಲ ಒರೆಸ್ತೀವಲ್ಲ ಅರ್ಬಿ ಇಲ್ಲೇ ನಾಲ್ಕೊಂದು ತೋರಿಸ್ಕೊಂಬಂದಿನಿ. ತಿಕ್ಕಿ 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 ಇಲ್ಲ ಅಂದ್ರೆ ಈ ಕಡೆ ಸೈಡ್ಗೆಲ್ಲ ಭಾಳ ಹೊಲಸಾಗ್ಬಿಟ್ಟಿದ್ರೆ ಅದು
ಅವು ಕೋಲಿಲ್ಲ ಮಾಪಲ್ಲಿ ಸರಿ ಆಗಲ್ರಿ, ಕ್ಲೀನ್ ಆಗಲ್ಲ ಅವು. ಜಸ್ಟ್ ಹಿಂಗೆ ಏನು ನಡುವಿಂದ ಜಾಗ ಅಷ್ಟೇ ಒರ್ಸೋಣಕ್ಕೆ ಅಡಿ ಇಲ್ಲ ಅವು. ಇಂಥವೆಲ್ಲ ಇವನ್ನೆಲ್ಲ ಸರಿಸಿ ಪರಿಸಿ ಒರ್ಸೋಕ್ಕೆ ಆವಾಗಲ್ಲ. ಹಾಗಾಗಿ ಇವತ್ತೆಲ್ಲನೇ ತೆಗೆದಿಟ್ಕೊಂಡು ನಾನು ಅರ್ಬಿ ತೊಗೊಂಡು ಪೂರ್ತಿ ಅಡುಗೆ ಮನೆಯಂತೆ ಎಸ್ಪೆಷಲಿ ಅಡುಗೆ ಮನೆಯಲ್ಲೇ ಅಡುಗೆ ಮನೆಯ ಪೂರ್ತಿ ಎಲ್ಲ ಇವೆಲ್ಲ ಸರಿಸಿ ಸರಿಸಿ ಒರ್ಸ್ಕೊಂಡಿನಿ. ಇಲ್ಲಾಂದ್ರೆ ವೈಟ್ ಟೈಲ್ಸ್ ಅನ್ನೋದು ಆಕಾರ ಇರೋಲ್ಲ, ಹಂಗಾಗಿ ಇರ್ತಾವೆ ನೋಡ್ರಿ ಎಷ್ಟು ಸ್ವಚ್ಛಾಗಿದೆ. ಹಂಗೆ ಒರ್ಸಿದ್ರೆ ನಾವು ಒರ್ಸಂಗ ಅದನ್ನೆಲ್ಲ ಒರ್ಸೋ ಪದ್ಧತಿ ಇದೆ. ಅದು ನೀನು ತಿಂಗಿ ಕೈ ಹಚ್ಚಂಬರ ಸ್ವಚ್ಛ ಆಗಲ್ಲವು. ಈಗ ಬರೀ ಸಂಜೆ ಅಡುಗೆ ಮನೆ ನೋಡ್ರಿ ಎಲ್ಲ ರೊಟ್ಟಿ ಮಾಡಿದ್ದೆಲ್ಲ ಸ್ವಚ್ಛ ಮಾಡಿಟ್ಟೀನಿ. ಅದ್ರ ಸ್ಟವ್ ಹಾಗೆ ಒರ್ಸ್ಕೊಂಡಿನಿ. ಹಸಿ ಬಟ್ಟೆ ಮಾಡಿ ರಾತ್ರಿ ಪೂರ್ತಿ ಸ್ವಚ್ಛ ಮಾಡಿ ಮುಕೋಬೇಕು. ಈಗ ಸ್ವಲ್ಪ ಜೀರಿಗೆ ಟೀ ಮಾಡ್ಕೊತೀನಿ. ಅಕೋ ತಲೆಯೂ ಮಾದಂಗೆ ಆಗ್ತೈತಿ. ಜೀರಿಗೆ ಟೀ ಮಾಡಿಕೊಂಡು ಅವ್ರಿಗೆ ಒಂದು ಚೂರು ಚೂರು ಕೊಟ್ಟು ಮಾಡ ಇವೆಲ್ಲ ತರಕಾರಿ ಏನಂತ ಇದ್ರ ಹಾಕಿಟ್ಟೀನಿ. ಅದು ಮಾಮೂಲಿ ಉಳ್ಳಾಗಿ ನಿಮಿಷ ಕಟ್ಟ ಮಾಡ್ತೀನಿ, ಆ ಟ್ರೈಕ್ ಹಾಕಿನಿ ಇದೆಲ್ಲ ಇದರಲ್ಲಿ. ರಾತ್ರಿ ಊಟಕ್ಕೆ ರೊಟ್ಟಿ ಅದಾವ್ರಿ, ಸ್ವಲ್ಪ ರೊಟ್ಟಿ ಪಲ್ಯ ಇಷ್ಟ ಐತಿ. ರೊಟ್ಟಿ ಪಲ್ಯ ಐತಿ, ಸ್ವಲ್ಪ ಅನ್ನ ಮಾಡ್ಬೇಕಿದೆ. ಅದಕ್ಕೆ ನಾನು ಸ್ಟವ್ ನೋಡಂಗೆ ಆಗೋದು ಸರ್ಪ್ ಹಾಕಿ ಕ್ಲೀನಾಗಿ ತಿಕ್ಕ ಮಾಡ್ಕೋಬೇಕಾದ್ರೆ ಜೀರಿಗೆ ಟೀ ಮಾಡೋದ್ರೆ ಜೀರಿಗೆ ಖಾಲಿ ಆಗದ ಆಗದ. ಸ್ವಲ್ಪ ಹಾಕೋದು ಸರ್ ನಾವು ಬಾಳ ಬಾಳ ಬೇಡ ಅಂದ್ರೆ ಬಾರಿ ಜೀರಿಗೆ. ನಮ್ಮ ತನು ಈ ಕಡೆ ನಾ ಅಲ್ಲ ಏನೇನೋ ಮಾಡಿ ಕೆಡ್ಸಿಟ್ಬಿಡಂತ. ಹಂಗಾಗಿ ನಾನೀಗ ಬಟ್ಟೆ ತೊಗೋಬೇಕು ಏನಾದರೂ ಇಟ್ಟಿರ್ಬೇಕಾದ. ನಮ್ಮ ಮನವಿತ್ತಿಗೆ 83 ಬಂದವು ಎಕ್ಸಾಮ್ಸ್, ಹಾಗಾಗಿ ಸ್ವಲ್ಪ ಓದಿಸ್ಕೊ ತಗೋತಿದ್ದೆ. ಇದು ಆಶೆ ಹೋಗಿನಿ ತಣ್ಣಗಾಗ್ಬಿಟ್ಟಿದೆ. ಸ್ನೇಹಿತರು ಬಂದು ಬಿಟ್ಟು ಹೋದ್ರೆ ಅಂಗಡಿ ಹೋದ್ವಲ್ಲ ನಾವು ಮತ್ತೆ ನಡ್ಕೊಂಡು ಹೋಗ್ತೀರಿ ಅಂಥೇಳಿ ಯಶ್ಮಂಡ್ರು ಬಂದು ಬಿಟ್ಟು ಹೋದ್ರೆ ಗಾಡಿ ಮೇಲೆ ತೊಗೊಂಡಾರೆ ಇಬ್ಬರನ್ನು. ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಜೇಮ್ಸ್ ಇದೆ ಎರಡು ಕಡೆ, ಅದನ್ನ ತೊಗೊಂಡು ಆಟ ಆಡ್ತಾರೆ. ಹಾಂ ನಿನ್ನ ಕಡೆ ಐತಿ, ನೀ ಮಾಡಿನ ಹೋಮ್ವರ್ಕ್ ಮಾಡಿ. ಈಗ ನಾವು ತರಕಾರಿ ಇವತ್ತೆಲ್ಲ ಫ್ರೆಶ್ ಐತೆ, ಹಾಗಾಗಿ ಓಡಿಸ್ಬಿಟ್ಟು ಮಾಡೋಣ ಅಂತೇಳಿ ಎಷ್ಟು ತರಕಾರಿ ಜಾಗ ತೊಳ್ಕೊತೀನಿ. ಅಲ್ಲಿ ಹೋಗೋದು ವಿಷಯ ಅಲ್ಲದು, ಒಂದೊಂದು ಹೋಗಿ ಎತ್ತು ತೊಳ್ಕೊಂಬರೋದು ಬರೀ ಅದ್ದಾಡದ ಕೆಲಸ ಆಗ್ಬಿಡ್ತದೆ ನನಗೆ. ಅದಕ್ಕೆ ಇವತ್ತು ಅಲ್ಲ ಇವತ್ತಲ್ಲ ಹಿಂಗೆ ಮಾಡಾಯ್ತೀನಿ. ಒಂದು ಬಟ್ಟಲ ನೀರು ತೊಗೊಂಡು ತೊಗೊಬೇಕು. ಸರಿ ಏನೇನು ಹಾಕೋಣ, ಮನೆಗೆ ಏನೇನು ತರಕಾರಿ ಐತೆ ಎಲ್ಲನೂ ಹಾಕಿರ್ತೀನಿ. ಇವು ಸೌತೆಕಾಯಿವರೆಗೆ ತಿನ್ನಾಕ್ಬೇಕು. ಒಂದು ಸೌತೆಕಾಯಿ ಹಾಕೋಣ, ಒಂದು ಗಜ್ಜರಿ, ಒಂದು ಪುಟಾಣಿ ಕ್ಯಾಪ್ಸಿಕಮ್ ಹಾಕೋಣ, ಆಮೇಲೆ ಸ್ವಲ್ಪ ಬೀನ್ಸ್ ಸ್ವಲ್ಪ ಬೀನ್ಸ್ ಇಷ್ಟನ್ನು ತೊಳೆದು ಹಾಕಿ ಓಡಿಸ್ಬಿಟ್ಟು ಮಾಡಿಬಿಡೋದು ಬಿಸಿ ಬಿಸಿದು. ಸ್ವಲ್ಪ ರೊಟ್ಟಿ ಪಲ್ಯ ಐತೆ ಅದ್ರ ಮೇಲೆ ಓಡಿಸ್ಬಿಟ್ಟು ತಿನ್ನೋದು ಆಯ್ತು ಇಷ್ಟು. ಅದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟೆನ ಅದಿಷ್ಟು ಹೆಚ್ಕೊಂಡ ತರಕಾರಿ ರೆಡಿ. ಇಷ್ಟು ನಾನು ಸರಿ ನೀಟಾಗಿ ತೊಳ್ಕೊಬೇಕು. ಮೊದಲೆಲ್ಲ ನಾನು ತರಕಾರಿ ತಂದು ಬಿಟ್ಟೆನ ಅವು ದೊಡ್ಡ ಬುಟ್ಟಿಗೆ ಹಾಕಿ ತೊಳೆದು ಇಟ್ಬಿಡ್ತಿದ್ರಿ ನೀವು. ಅವಾಗೆಲ್ಲ ಕೆಡ್ತವ್ರಿ ಹಾಳಕ್ಕೆ ಹಂಗಾದ್ರೆ ತೊಳೆದಿಟ್ಕೊಂಡ್ಬಿಟ್ರೆ ನೀವು ತರಕಾರಿನ ಯಾವಾಗ ಮಾಡ್ತೀರೋ ಅವಾಗ ತೊಳ್ಕೊಂಡು ಮಾಡ್ರಿ ಅಂತ ಹೇಳಿದ್ರಿ. ಹಾಗಾಗಿ ನಾನು ಅವತ್ತಿಂದ ಈಗ ತೊಳೆದು ಬಿಟ್ಟಿದ್ದೆ, ಆಮೇಲೆ ಮಾಡುವಾಗ ತೊಳ್ಕೊಂಡ್ಬಿಟ್ಟು. ಗಂಟ್ಲು ಐತೆ ಆ ಹುಡುಗಗ ನೀರು ಜಾಸ್ತಿ ಆಗ್ಬಿಟ್ಟೈತೆ, ಗಂಟ್ಲು ಬಂದೈತೆ ಅಂತ ಉಗುಳು ನುಂಗಿಸ್ಕೊಡುವಂತ ಅವನಿಗೆ. ಅವ್ರ ಪಾಪ ಈ ಸಿರಪ್ ತರ್ತೀನಿ ಅಂತ ಹೇಳಿದೆ. ಈಗ ಟೊಮೆಟೊ ಹಣ್ಣು ಅಂತ ಟೊಮೆಟೊ ಬೇಡ, ನಿಂಬೆ ಹಣ್ಣು ಐತೆ ಅಲ್ಲ ಹಿಂಗೆ. ಅದನ್ನ ಎಲ್ಲ ತರಕಾರಿ ತೊಳಿತೀನಿ, ಆಗ ಹಸಿಮೆಣಸಿನ್ಕಾಯಿ ತೊಳೆಯೋಕ್ಕಾಗಲ್ರಿ ಮನ್ಸಾಗಲ್ಲ. ಅವಾಗ ಏನು ಅಂತೇಳಿ ಅನಿಸ್ತಿದ್ದೆ, ಯಾವಾಗ ಅಭ್ಯಾಸ ಇಲ್ಲ ಹಸಿಮೆಣಸಿನ್ಕಾಯಿ ತೊಳೋದು. ಹಂಗೆ ತಿಂತೀನಿ ಹಿಂಗೆ ಊಟದಾಗ ಹಂಗೆ ತೊಗೊಂಡಾಗ ತಿಂತೀವಿ. ಇನ್ನು ಅಡುಗೆ ಹಾಕೋದು ತೊಳೆಯೋದು ಎಲ್ಲಿದೆ ಅಂತೇಳಿ ತೊಳೆಯೋದು. ನಾನು ಸ್ವಲ್ಪ ಹಾಕ್ತೀನಿ ಬಾ ಖಾರ. ಹ್ಞೂ ಹೌದು ದೊಡ್ಡದಾಗಿ ಅಲ್ವಾ.
ಶಾಕುಳು ಮೂಗ ಚೆನ್ನ ಶವಳು ಮುಖ ಮುಖ ನೋಡ್ರಿ ಹೆಂಗ ಬಿಡೈತೆ ಅವ್ನು ದಪ್ಪ ಆಗ್ಬಿಡೈತಿ ನೆಗಡಾಗಿ ದಪ್ಪ ಆಗ್ಬಿಡೈತಿ. ಹಾಂ ಈಗ ಸ್ನೇಹಿತರೆ ಫಸ್ಟ್ ಏನಾಯ್ತ ಅಪ್ಪ ನಾ ಸುಮಾರು ಸಲ ಶೇರ್ ಮಾಡಿ ನೋಡ್ಸ್ ಬಿಟ್ಟು ಆದರೆ ಇವತ್ತಿನ ಸ್ವಲ್ಪ ಶೇರ್ ಮಾಡ್ತೀನಿ ನೋಡ್ರಿ. ವಾ 28 ನಮ್ಗೆ ಎಷ್ಟು ಬೇಕು ಓಟ್ಸ್ ಅಷ್ಟನ್ನ ಒಂದು ಬಂಡ್ಲಿಗೆ ಹಾಕೊಂಡು ಬಿಸಿ ಮಾಡ್ಕೊಂಡು ತಕೊಳ್ಳೋಣ. ಅದ ರುಚಿಯಾಗಿರ್ತೈತಿ ಹಂಗೆ ಮಾಡ್ಬಿಡ್ದು ಓಟ್ಸ್ ಏನು ಕೊಡ್ಲೇನ ಶೇಂಗಾ ಕಾಳು ಫ್ರೈ ಆಗಿದ್ದಾವೆ. ಈಗ ಉಳ್ಳಾಗಡ್ಡಿ ಚಟ್ಕೊಂಡಿರುತ್ತೆ ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡುವ ತರಕಾರಿ ಎಲ್ಲ ಸಾಫ್ಟ್ ಆಗ್ಯಾವು. ಈಗ ಓಟ್ಸ್ ಹಾಕೋಣ. ವಾ ಬನ್ನಿ ಅಪ್ಪಾಜಿ ಹಾಕೊಂಡ್ ಬಂದ್ಬಿಡ್ತೀನಿ. ಈಗ ಅಮ್ಮ ಒಂದ್ಸಲ ಈ ಥರ ಫ್ರೈ ಮಾಡಿ ಓಟ್ಸ್ನ ಅದರೊಳಗೆ ಮಿಕ್ಸ್ ಮಾಡಿ ನೀರು ಹಾಕ್ಬಿಡಂತೆ. ಕುದಿಯಾಕತೈತಿ ಈ ಹದಕ್ಕೆ ಆಗ್ಬೇಕು. ಇದು ಅತಿ ಗಟ್ಟಿ ಆದರೆ ರುಚಿ ಅನ್ಸಲ್ ತಿನ್ನಾಕ ಈ ಥರ ಆಗಬೇಕು. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸ್ವಲ್ಪ ನಿಂಬೆ ರಸ ಇಡ್ತೀನಿ. ಟೊಮೆಟೆ ಹಣ್ಣು ಹಾಕೋಬೋದು. ನಾನು ನಿಂಬೆ ಹಣ್ಣು ಇತ್ತಂತೆ ಟೊಮೆಟೆ ಹಣ್ಣು ಹಾಕಕ್ಕೆ ಹೋಗ್ಬಿಟ್ಟಿನ. ಈಗ ಒಂದು ಅರ್ಧ ಹೋಳ್ ನಿಂಬೆ ಹಣ್ಣು ಬೆಚ್ಚಿಲ್ಲ ಮನೆ ಸ್ವೆಟ್ರ್ ಹಾಕ್ಕೊಂಡಿಲ್ಲ. ಈಗ ಒಂಚೂರ ಸಕ್ಕರೆ ಈಗ ನೋಡ್ರಿ ಈ ಹದಕ್ಕೆ ಮಾಡ್ಕೊಂಡು ನಾನು ಸಣ್ಣ ಮಕ್ಕಳು ತಿನ್ನಾರದಾರ ಅಂತೇಳಿ. ಇದಕ್ಕೂ ಸ್ವಲ್ಪ ಉದ್ರು ಮಾಡ್ಕೋಬೋದು. ಈ ಥರ ಇದ್ರೆ ಇಷ್ಟಪಡ್ತಾರೆ ಯಜಮಾನ್ರನ್ನ. ಹಂಗೆ ನಾ ಇದೇ ಥರ ಮಾಡೋದು ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಟೇಸ್ಟ್ ಮಾತ್ರ. ನಮ್ಮ ನಿದ್ದೆ ಬನ್ನ ಅವನಿಗೆ ಊಟ ಮಾಡಿಸ್ಬಿಡ್ತೀನಿ. ಯಜಮಾನ್ರಿಗೆ ಒಂದು ಗುಡ್ ನ್ಯೂಸ್ ಐತ್ರಿ, ಸರ್ಪ್ರೈಸ್ ಐತಿ. ಬಂದರೂ ಗೊತ್ತಿಲ್ಲ ಅವ್ರಿಗೆ, ನೋಡೋಣ ಹೆಂಗಿರ್ತಾರೆ ರಿಯಾಕ್ಷನ್ ಅಂತೆ. ಬಂದರು ತಾನು ಪಪ್ಪ ಬಂದರು ಕಣ್ಣು ಮುಚ್ಚರಿ. ಗುಡ್ ನ್ಯೂಸ್ ಸರ್ಪ್ರೈಸ್ ಕಂಡಣ. ಏನು ಎಸ್ ಯಜಮಾನ್ರು ಹೆಸರಿಂದ್ರಿ ಇದು ಯಜಮಾನ್ರಿಗೆ ಗುಡ್ ನ್ಯೂಸ್ ಸರ್ಪ್ರೈಸ್ ಹೆಂಗಿತ್ತು? ಎರಡು ವರ್ಷ ಅಲ್ಲ ಮನೆಗೆ ಬಂದೈತಿ ಇದು. ಈ ಮನೆ ಫಸ್ಟ್ ಟೈಮ್ ಒಂದು ಹೊಸ ಮನೆ ಆದ್ಮೇಲೆ ಬಂದಿರೋಂಥ ಸರ್ಪ್ರೈಸ್ ಇದು. ಎಷ್ಟು ಖುಷಿ ಕೊಡುತ್ತೆ ಗೊತ್ತ್ರಿ? ಹಾಂ ಆ್ಯಕ್ಚುಲಿ ಏನು ಗೊತ್ತ್ರಿ, ಇದು ಬಂದು 4-5 ದಿನ ಆಗೈತಿ. ನಿಮ್ಗೆ ಹೇಳಕ್ಕ ಮರ್ತಿಲ್ಲ, ನಿಮ್ಗೆ ಹೇಳಕ್ಕ ಮರ್ತೀನಿ. ಅದಕ್ಕೆ ಹೌದಲ್ಲ ಅವ್ರಿಗೆ ಹೇಳೇ ಇಲ್ಲ ಅಂತೇಳಿ ಇವತ್ತು ನೆನಪಾತು. ಇದು ಸ್ವಲ್ಪ ಇದಕ್ಕೆ ತೆಗೆದಿದ್ದೆನಾ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ತಗೊಂಡಿದ್ದೆ ಅವಾಗ ಅಲ್ಲಿ ಇಟ್ಟು ನಾನು ಅಯ್ಯೋ ಪಾಪ ಇವ್ರಿಗೆ ಹೇಳೇ ಇಲ್ಲ ಅಲ್ಲಿ ಇದೇನಾ ಅಂತೇಳಿ ತೆಗೆದಿಟ್ಟಿದ್ದೆ. ಹೇಗೋ ಇವ್ ಬರ್ತಾರಾ ಸರ್ಪ್ರೈಸ್ ಮಾಡೋಣ ಅಂತೇಳಿ. ಹೆಂಗೆ ಅನ್ನಿಸ್ತು ಫೈನಲಿ ಬಂತ್ರಿ ಯಜಮಾನ್ರಿ? ಏನು ಕಿತ್ತು ದಬ್ಬಾಕ್ತಾರೋ ನೋಡಬೇಕು. ಆದರೂ ಇದು ಬರೋಕ್ಕೇನು ಸುಮ್ಮನೆ ಬರೋದಿಲ್ಲ, ಎಷ್ಟು ಶ್ರಮ ಇರುತ್ತಲ್ಲ.
ಇಷ್ಟು ಬರ್ಬೇಕಂದ್ರೆ ಸ್ವಲ್ಪ ಬಿಸಿ ಆಗ್ಬಿಟ್ರೆ ಅವರು ಬೇರೆ ಏನೋ ಮಾಡ್ಬೇಕು ಅನ್ಕೊಂಡು ತೆಗೆದ್ರು ಚಾನಲ್ ಅದನ್ನು. ಆದರೂ ಇರಲಿ ಅಂತೇಳಿ ನಾನೇ ನೆಡ್ಸ್ಕೊಂಡ್ಬಂದೆ ಅದನ್ನೇ ರೆಸಿಪಿ, ಅದು ಇದು ಹಾಕಿ ಮೊನೆ ಎಲ್ಲ ಆನ್ ಆಯಿತು. ಕೊನೆಗೂ ಪಿನ್ ಬಂತು. ಇನ್ನು ದುಡ್ಕೊಳ್ಳೋದು ಬಿಡೋದು ಇವ್ರ ಇಷ್ಟ. ಅವ್ರು ಅಂದ್ರೆ ನನಗೆ ನನಗೊಂದು ಏನಾರು ಮಾಡಿಕೊಡು, ನನಗೊಂದು ಮಾಡಿಕೊಡು ಚಾನಲ್ ಅಂತೇಳಿ. ಇಲ್ಲಿವರೆಗೆ ಅಂತ ದಾರಿ ಅಂತ ತೋರಿಸ್ಕೊಟ್ಟಿನಿ, ಮೂನ್ ಮಾಡ್ಕೊಂಡು ಹೋಗಿ ನೀನು. ಓನೆ ಬಂಗಾರಿ ಹೋಗು. ಲಗ್ನ ಕಾರ್ಡ ಚಂದ ಐತಿ. ಎಷ್ಟು ಕ್ಯೂಟ್ ಆಗಿ ಮಾಡ್ಯಾರ. ಹ್ಞೂ ಹಾರ್ಟ್ಗಂದ್ ಚಂದ ಮಾಡ್ಯಾರ. ಬರೀ ಚೆನ್ನಾಗಿತ್ತು. ಅದ್ರಾಗ ಏನ್ ಬರ್ದಿರ್ತಾರ ಅದ್ರಾಗ ಹೆಸರು ಗಂಡ ಗಂಡ ಹೆಣ್ಣಿನ ಹೆಸರು ಅಂತ ಬರ್ದಿರ್ತಾರ ಅಷ್ಟ. ಓ ಹಾ ಬಟರ್ಫ್ಲೈ ಅದಾವ. ಹಾ ಚಂದ ಮಾಡ್ಯಾರ ಎರಡು ಹಾರ್ಟ್. ಆ ಕವರ್ ನೋಡಿ ಏಟ್ ಐತಿ. ಖುಷಿ ಆಯ್ತು, ಖುಷಿ ಆಯ್ತು. ಆಯ್ತು ಬಿಡ, ಅದು ನಿಮ್ದು ಖುಷಿ ಆಯ್ತು. ರಾಕ್ ಬಂದಂಗ ಆಯ್ತಲ್ಲ. ಅಡ್ಮಿಷನ್ ಆಯ್ತು. ಏನು ದುಡ್ದು ರೊಕ್ಕ ಮಾಡ್ಕೊಳೋದು ಬಿಡೋದು ಅವ್ರದ್ದು, ಪೇಮೆಂಟ್ ತೊಗೊಳೋದು ಬಿಡೋದು ಅವ್ರದ್ದು. ಒಳ್ಳೊಳ್ಳೆ ರೆಸಿಪಿ ಹಾಕ್ಬೇಕಂತ ಅವ್ರದ್ದು ಕರೆಕ್ಟ್ ಪ್ಲ್ಯಾನ್ ಮಾಡ್ಯಾರ ಅವ್ರು. ಆದ್ರೆ ಅವ್ರಿಗೆ ಟೈಮ್ ಸಿಗಲ್ಲ, ಏನು ಮಾಡಬೇಕು. ಆ ಕಡೆ ಅಂಗಡಿ ದುಡಿಮೆ ಅದೆಲ್ಲ ಮತ್ತೆ ಇನ್ನು ಚಳಿಗಾಲ ಸ್ವಲ್ಪ ನಾವು ಕಟ್ಟುವಾಗೆಲ್ಲ ನಿಂತಾವು ನೋಡೋ ಜೀವನದಾಗ ಒಂದು ಜೀವನ ಹಾಕೋತೀವ್ರು. ಹಿಂಗಳ್ರಿ ಇಷ್ಟೊತ್ತದ ಬೆನ್ನಿಗೆ. ಓ ಶಾಲೆ ಅಡ್ಮಿಷನ್ ಆಗೈತ್ರಿ, ಆಟ ಹಿಡ್ಕೊಟ್ಟಾರು, ಇನ್ನು ಎಕ್ಸಾಮ್ ಬಿಟ್ಟಿದ್ರು. ಓಕೆ ಸ್ನೇಹಿತರೆ, ಖುಷಿ ವಿಚಾರದ ವಿಷಯದೊಂದಿಗೆ ಇವತ್ತಿನ ಇಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಇವ್ರು ಖುಷಿ ನೋಡ್ರಿ ನಮ್ಮ ಮಕ್ಕಳಾಗ ಏನೋ ದೊಡ್ಡ ಇದು ಸಿಕ್ಕಂಗೆ ಆಗೈತಿ. ಏನೊಂದು ಬೇಗ ಬೇಗ ಕೊಡ್ಲಿಲ್ರಿ ಅವ್ರು, ಬಾದಿನಾಗಿತ್ತು ಅದು. ನಾವು ಇದು ಅಪ್ಲೈ ಮಾಡಕ್ಕೆ ಲೇಟ್ ಟೈಮ್ ತೊಗೊಂಡಿದ್ವಿ. ಓಕೆ ಲಾಗು ಏನು ಲೆಂದಿ ಆಗುತ್ತೆ ಇಲ್ಲಿಗೆ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಕೊನೆಯದಾಗ ಏನು ಹೇಳ್ತೀರಿ ಹೇಳ್ರಿ. ಓಪನ್ ಮಾಡಿಬಿಟ್ರಿ, ಸಪೋರ್ಟ್ ಮಾಡಿರಿ. ಶಿಲ್ಪಾ ಮನೋಜ್ ಆಫೀಷಿಯಲ್ ಚಾನಲ್ ಅದಕ್ಕೆ ಅದನ್ನ ರೀ. ಇದು ನಮ್ಮ ಮೇಡಮ್ ಅದ್ರಿ. ಹ್ಞೂ.